ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ಪೌರತ್ವದ ಬಗ್ಗೆ ನಾವು ನೋಡ್ತಾ ಹೋಗೋಣ. ಭಾರತವು ಏಕ ಪೌರತ್ವಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಭಾರತ ಸಂವಿಧಾನದ 2ನೇ ಭಾಗದಲ್ಲಿ ಕಂಡುಬರುವ 5ರಿಂದ 11ನೇ ವಿಧಿಗಳು ಪೌರತ್ವಕ್ಕೆ ಸೇರಿದೆ. ಸಂಸತ್ತು ಪೌರತ್ವ ಕಾಯ್ದೆ 1955 ರೂಪಿಸಿತು. ಈ ಕಾಯ್ದೆ ಜಾರಿಗೆ ಬಂದ ನಂತರ ಪೌರತ್ವವನ್ನು ಪಡೆದುಕೊಳ್ಳುವುದಕ್ಕೆ ಮತ್ತು ಕಳೆದುಕೊಳ್ಳುವುದಕ್ಕೆ ಅವಕಾಶವನ್ನು ನೀಡಿದೆ. ಈ ಕಾಯ್ದೆಯನ್ನು 1986 ಮತ್ತು 1992 ಎರಡು ಬಾರಿ ತಿದ್ದುಪಡಿಯನ್ನು ಮಾಡಲಾಗಿದೆ. ಪೌರತ್ವವನ್ನು ಪಡೆದುಕೊಳ್ಳುವ ವಿಧಾನಗಳು. ಪೌರತ್ವ ಕಾಯ್ದೆ 1955 ಪ್ರಕಾರ ಒಬ್ಬ ವ್ಯಕ್ತಿ 5 ವಿಧಾನಗಳಿಂದ ಭಾರತದ ಪೌರತ್ವವನ್ನು ಪಡೆದುಕೊಳ್ಳಬಹುದು. ಅವುಗಳು ಯಾವುದ್ಯಾವುದು ಅಂದರೆ, ಜನನದಿಂದ, ವಂಶಾನುಪ್ರಾಪ್ತಿಯಿಂದ, ನೋಂದಾಯಿಸುವುದರ ಮೂಲಕ, ಸಹಜೀಕೃತ ವಿಧಾನದ ಮೂಲಕ ಮತ್ತು ಭೂಪ್ರದೇಶಗಳ ಸೇರ್ಪಡೆಯಿಂದ. ಪೌರತ್ವ ಕಳೆದುಕೊಳ್ಳುವುದು ಯಾವುದ್ಯಾವುದರಿಂದ ನಾವು ಪೌರತ್ವವನ್ನು ಕಳೆದುಕೊಳ್ತಾರೆ ಅಂದರೆ, ಒಂದು ತ್ಯಜಿಸುವುದು, ಎರಡನೇದು ರದ್ದು ಮಾಡುವುದು, ಮೂರನೇದು ಕಸಿದುಕೊಳ್ಳುವುದು. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ನನ್ನ ಧನ್ಯವಾದಗಳು.